ಮಹಿಳಾ ಘಟಕದ ಅಧ್ಯಕ್ಷರಿದ್ದಾರೆ ಮೇಡಮ್. ಈಗ ಹಾಸನದಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಕೂಡ ಎಲ್ಲ ಮಹಿಳೆಯರು ಕೂಡ ತಲೆ ತಗ್ಗಿಸುವಂತ ಘಟನೆ. ಈ ಘಟನೆ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್? ಇದೊಂದು ರೀತಿ ಘೋರ ಶಾಕಿಂಗ್ ಅಂತೀವಲ್ಲ ಆ ರೀತಿ, ಯಾವ ಮನುಕುಲ ನಾಗರಿಕ ಸಮಾಜ ಊಹೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಮನುಷ್ಯರಾದವರು ಇದನ್ನ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಈ ರೀತಿಯಾದಂತಹ ಘಟನೆ ನಡೆಯುತ್ತಾ ಜಗತ್ತಲ್ಲಿ ಅನ್ನೋದು ಒಂದು ಒಂದು ಯಾವ್ದೋ ಕಾರ್ಯಕ್ರಮ ಬರ್ತಿತ್ತು ಈಗೂ ಉಂಟೆ ಅಂತ, ಹಂಗೆ ಇವಾಗ ಈಗೂ ಉಂಟೆ ಅನ್ನೋ ಪ್ರಶ್ನೆ ಇಡೀ ದೇಶದ ಜನರಲ್ಲಿ ಎದ್ದುಬಿಟ್ಟಿದೆ. ಇಷ್ಟೊಂದು ವಿಕೃತಕಾಮಿ ಇರ್ತಾರ ನಮ್ಮ ಮಧ್ಯದಲ್ಲೇ? ಅದು ಏನು ಮಧ್ಯದಲ್ಲಿ ಉಮೇಶ್ ರೆಡ್ಡಿ ಒಬ್ಬ ಸಾಮಾನ್ಯ, ಆದ್ರೆ ಒಬ್ಬ ಸಂಸತ್ ಸದಸ್ಯನಾಗಿ ಇರ್ಲಿಕ್ಕೆ ಸಾಧ್ಯನಾ ಒಬ್ಬ ಅನ್ನೋದೇ ಪ್ರಶ್ನೆ ಇವತ್ತು. ಇದು ಮಹಿಳಾ ಕುಲದಲ್ಲೇ ಆದಂತಹ ಅತಿ ದೊಡ್ಡ ಘೋರ ಅಪರಾಧ, ಮಹಿಳೆಯರಿಗೆ ಆದಂತಹ ಮಹಾ ಅವಮಾನ, ಕರ್ನಾಟಕದ ಹೆಸರನ್ನ, ಕರ್ನಾಟಕಕ್ಕೆ ಅದರದೇ ಆದಂತಹ ಒಂದು ಗೌರವ ಘನತೆ ಎಲ್ಲವನ್ನ ತಂದ್ಕೊಟ್ಟಿದ್ವಿ. ಕರ್ನಾಟಕ ಅಂದ್ರೆ ಒಂದು ವಿಶೇಷವಾಗಿ ನೋಡ್ತಕ್ಕಂತ ಒಂದು ಭೂಗೋಳದಲ್ಲಿ, ಆದ್ರೆ ಇವತ್ತು ಕರ್ನಾಟಕದ ಮಾನ ಬೀದಿ ಪಾಲಾಗಿದೆ, ಅರಾಜಿಗ್ ಬಿದ್ದಿದೆ. ಇಲ್ಲಿಯ ನಮ್ಮ ಹೆಣ್ಮಕ್ಳು, ನಮ್ಮ ಮನೆ ಮಕ್ಕಳ ಮಾನ ಹಾನಿ ವಿಚಾರವಾಗಿ ಇವತ್ತು ನಾವೆಲ್ಲರೂ ಕೂಡ ಸಾಕಷ್ಟು ಒಂದ್ ರೀತಿ ಶಾಕಿಂಗ್ ಒಳಗಾಗಿದ್ದೀವಿ. ನ್ಯಾಯ ಕೊಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗ್ಬೇಕಾಗಿದೆ. ಸಂವಿಧಾನದ ಆಶ್ರಯದಲ್ಲಿ ಇರ್ತಕ್ಕಂತಹ ನಮ್ಮ ಸಮಾಜ ಇವತ್ತು ಮಾಧ್ಯಮ, ಸಮಾಜ, ಸರ್ಕಾರ, ನ್ಯಾಯಾಂಗ ನಾಲ್ಕು ಜನ ಇವತ್ತು ಕೆಲಸ ಮಾಡ್ಬೇಕು. ನಾವು ಈ ಒಂದು ಇದಕ್ಕೆ ನ್ಯಾಯವನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಿ ಕೊಡ್ಬೇಕು. ನನ್ಗೆ ನಿಜಕ್ಕೂ ಗೊತ್ತಿಲ್ಲ, SIT ತಂಡ ತನಿಖೆ ಮಾಡ್ತಾ ಇದೆ, ನನಗೆ ಗೊತ್ತಿಲ್ಲ ಯಾರು ಇದ್ರ ಹಿಂದೆ ಇದ್ದಾರೆ. ಅವ್ರಿಗೂ ಕೂಡ ಶಿಕ್ಷೆ ಆಗ್ಬೇಕು, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಯಾರೋ ಬಿಟ್ರಲ್ಲ ಅವ್ರಿಗೂ ಒಂದ್ ಕಡೆ ನಾವು ಧನ್ಯವಾದ ಹೇಳ್ಬೇಕಂದ್ರೆ, ಇದು ಇನ್ನೊಂದು 5 ವರ್ಷಕ್ಕೆ ಇನ್ನೊಂದು 15-20 ಸಾವಿರ ವಿಡಿಯೋಗಳು ಬಂದ್ಬಿಡ್ತಾ ಇದ್ವೇನೋ. ಇವಾಗ ತಡೆ ಹಾಕ್ಲಿಲ್ಲ ಅಂದಿದ್ರೆ ಅದೇ ಒಂದ್ ತಪ್ಪು ಮಾಡಿದ್ದಾರೆ. ಹೌದು, ಸಂತ್ರಸ್ತೆಯರನ್ನ ಹೌದು ಫೇಸ್ ನ ಇದ್ ಮಾಡ್ಬೇಕಾಗಿತ್ತು, ಅದೊಂದು ತಪ್ಪು ಮಾಡಿದ್ದಾರೆ ಅವರು. ಹೌದು, ಈಗ ಅವರು ಈಚೆ ಬಂದು ಬೀದಿಗ್ ಬಂದು ಮುಖ ತೋರ್ಸಕ್ ಆಗ್ತಿಲ್ಲ, ಮನೆಯವ್ರ ಹತ್ರ ಅವರು ಚೆನ್ನಾಗಿರಕ್ ಆಗ್ತಾ ಇಲ್ಲ, ಅವ್ರ ಜೀವನ ಕತ್ಲಿ ಬಂದ್ಬಿಟ್ಟಿದೆ. ಆದ್ರೆ ಇದಕ್ಕೆ ನಾವೆಲ್ಲರೂ ಸೇರಿ ಅದನ್ನ ಬಿಡಬಾರ್ದು, ಹಂಗೆ ಕೈಯಲ್ಲಿ ಅವ್ರಿಗೆ ಸ್ಥೈರ್ಯ ಧೈರ್ಯ, ಸಂತ್ರಸ್ತರ ಪರವಾಗಿ ನಾವ್ ಇದ್ದೀವಿ. ಯಾವನೋ ಒಬ್ಬ ನೀಚ ಪಾಪಿ ಮಾಡಿದ ಕೃತ್ಯಕ್ಕೆ ನೀವ್ ಯಾರು ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ, ಬನ್ನಿ ನಿಮ್ ಜೊತೆ ನಾವ್ ಇದೀವಿ, ಧೈರ್ಯವಾಗಿ ಬದುಕಿ ಬಾಳಿ ತೋರಿಸಿ ಅಂತ ನಾವು ನಿಲ್ಲೋಣ. ಸಂತ್ರಸ್ತರಿಗೆ ಆತ್ಮಸ್ಥೈರ್ಯ ತುಂಬಿಸುವಂತ ಕೆಲಸಗಳಾಗಬೇಕು. ಆಗ ಕಾರಣಕ್ಕಾಗಿ ನೀವು ಆಸನ್ಕ್ಕೆ ಭೇಟಿ ಕೊಟ್ಟು ಸಂತ್ರಸ್ತರನ್ನ ಮಾತಾಡಿಸುವಂತ ಕೆಲಸ ಈ ತರದ ಏನಾದ್ರೂ ಆಗ್ತದಾ? ಖಂಡಿತ, ನಾನು ಎಲ್ಲಾ ಸಂತ್ರಸ್ತೆಯರ ಟಚ್ ಅಲ್ಲಿ ಇದ್ದೀನಿ. ಕೆಲವರು ಯಾರು ಮಾತಾಡಕ್ ಬರ್ತಾ ಇಲ್ಲ, ಸಂಬಂಧಿಕರ ಮುಖಾಂತರ ಸ್ನೇಹಿತರ ಮುಖಾಂತರ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ನಮ್ಗೆ ಭಯ ಇದೆ, ಯಾಕಂದ್ರೆ ಅಷ್ಟು ಭಯವನ್ನ ಇಟ್ಟಿದ್ದಾರೆ ಅವರು. ಆಸನ ಅಂದ್ರೆ ಒಂದು ಬೇರೆನೆ ರಾಜ್ಯ ತರ ಅವರು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಅಧಿಕಾರ ದರ್ಪ, ಭಯ. ಕುಟುಂಬದವ್ರು ಬಂದು ಏನೇನೋ ಹೇಳಿಕೆ ಕೊಡ್ತಿದ್ದಾರೆ, ಅವ್ರ ಕೇಳಿ ಹೇಳಿಸ್ತಾ ಇದ್ದಾರೆ ಇವತ್ತು ಬಂದು. ಇಲ್ಲ, ನಾವೆಲ್ಲರೂ ಅವ್ರ ಪರ ನಿಲ್ಬೇಕು, ನಾವೆಲ್ಲರೂ ನಿಂತಿದ್ದೀವಿ. ನಾನು ಕೈ ಮುಗಿದು ಕೇಳ್ತೀನಿ ಸಂತ್ರಸ್ತೆ ಸಹೋದರಿಯರಿಗೆ, ನೀವು ಧೈರ್ಯವಾಗಿರಿ, ಯಾರು ಹೆದರ್ಬೇಕಾಗಿಲ್ಲ, ನಿಮ್ ಜೊತೆಗೆ ನಾವಿದೀವಿ, ನೀವು ಬಂದು ಹೇಳಿಕೆಗಳನ್ನ ಕೊಡಿ. ಮತ್ತೆ ರಾಜ್ಯದಲ್ಲಿ ಇರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಯಾಕೆ ಇವರ ವಿರುದ್ಧ ಕಠಿಣ ಕ್ರಮ? ಉಲ್ಟಾ ಹೇಳ್ಬೇಕು ನೀವು ಈಗ ನಿಮ್ ಪ್ರಶ್ನೆ ಉಲ್ಟಾ ಇದೆ. ಏನಂದ್ರೆ, ಮೊದಲೇ ಆಯೋಗ ಫಸ್ಟ್ ಶಿಫಾರಸ್ ಪತ್ರ ಬರ್ದಿದ್ದು, ಮನವಿ ಪತ್ರ ಬರ್ದಿದ್ದು ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಮಹಿಳಾ ಆಯೋಗ, ಕೇಂದ್ರ ಮಹಿಳಾ ಆಯೋಗ. ನಾನು ಕೂಡ ಪತ್ರ ಬರೆದು 4 ದಿನ ಆದ್ರೂ ಕೂಡ ಒಂದೇ ಒಂದು ಉತ್ತರ ಕೊಟ್ಟಿರಲಿಲ್ಲ. ಟ್ವೀಟ್ ಅಲ್ಲಿ ಅವ್ರಿಗೆ, ಅವ್ರನ್ನ ಶರ್ಮಾರೇಖಾ ಅವ್ರಿಗೆ ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆಯೋಗಕ್ಕೆ ನಾನು ಬರೆದಿದ್ದೆ. ಮೊನ್ನೆ ಅಂದ್ರೆ 2 ದಿನದ ಹಿಂದೆ, ಅಂದ್ರೆ 29th, 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 29th,
ಬೆಂಗಳೂರಿಗೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ನಾವು ಒಂದು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಅವತ್ತಿನ ದಿವಸ ರಾತ್ರಿ ನಾವು ಅಲ್ಲಿ ಆರೋಪ ಮಾಡ್ತೀವಿ, ಮಹಿಳಾ ಆಯೋಗ ಏನ್ ಸತ್ತಿದ್ಯಾ ಬದುಕಿದ್ಯಾ ಅಂತ ಪ್ರಶ್ನೆ ಮಾಡ್ತೀವಿ. ಯಾವುದು ರಾಷ್ಟ್ರ ಮಹಿಳಾ ಆಯೋಗ, ಅವತ್ತು ಅವರು ಒಂದು ಉತ್ತರ ಒಂದು ಪತ್ರ ಬರೀತಾರೆ, ಎಸ್ ಐ ಟಿ
ತನಿಖಾ ತಂಡ ರಚನೆ ಆಗಿ ಆ ಒಂದು ಕಮಿಟಿ ಎಲ್ಲ ಫಾರ್ಮ್ ಆಗಿ ಅವರು ಹಾಸನಕ್ಕೆ ಹೋಗಿ ತನಿಖೆ ಶುರು ಮಾಡಿದ್ದೆಲ್ಲ ಗೊತ್ತಾಗಿ ಕೇಂದ್ರದ ಸರ್ಕಾರದ ಬುಡಕ್ಕೆ ಇದು ಬರ್ತಾ ಇದೆ, ಆರೋಪಿ ಓಡೋದಾಗಿದ್ದಾನೆ, ವಿದೇಶಕ್ಕೆ ಪಲಾಯನ ಆಗಿದ್ದಾನೆ ಅಂತ ಗೊತ್ತಾದ ಮೇಲೆ ಅವರು ಬಹಳ ಎಚ್ಚರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪತ್ರವನ್ನ ಬರೀತಾರೆ, ಎಸ್ ಐ ಟಿ ತಂಡಕ್ಕೆ ಬರೀತಾರೆ, ಇಲ್ಲಿ ಆ ಸರ್ಕಾರಕ್ಕೆ ಬರೀತಾರೆ, ಇಲ್ಲಿ ಎಲ್ಲ ಸರಿಯಾಗಿ ನೀವು ತನಿಖೆ ಮಾಡಿ ಅಂತ ಆವಾಗ ನಾಮಕ ವ್ಯವಸ್ಥೆ ಬರೆದಿರೋದು ಅವರು. ರಾಜ್ಯದಲ್ಲಿ ಕಾಮನ್ ಮ್ಯಾನ್ ಏನಾದ್ರು ಈ ರೀತಿಯಾದ ಕೆಲಸ ಮಾಡಿದ್ರೆ 24 ಗಂಟೆ ಒಳಗಡೆ ಅರೆಸ್ಟ್ ಮಾಡ್ತಾರೆ. ಇದು ನಾವು ಎಲ್ಲ ಎಷ್ಟೋ ಪ್ರಕರಣಗಳಲ್ಲಿ ನೋಡಿದೀವಿ. ಈಗ ರಾಜ್ಯದಲ್ಲಿ ಇರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಬಂಧನಕ್ಕೆ ಯಾಕೆ ಕ್ರಮ ತೆಗೆದು ಹೇಳಿ ಕೇಳಿ. ಒಬ್ಬ ಸಂಸದ, ಅದರಲ್ಲೂ ಎನ್ ಡಿ ಎ ಜೊತೆಗೆ ಇರ್ತಕ್ಕಂಥ ಒಬ್ಬ ಸಂಸದ ಆರೋಪ ಮಾಡಿದಾಗ ನಾವು ತತ್ಕ್ಷಣ ನಮ್ಮ ಸರ್ಕಾರ ಅಥವಾ ನಮ್ಮ ಪೊಲೀಸ್ ಇಲಾಖೆ ಕಾರ್ಯ ಇದು ಮಾಡಕ್ಕೆ ಒಬ್ರು ಯಾರು ಬಂದು ಎಫ್ ಐ ಆರ್ ಮಾಡಿರ್ಲಿಲ್ಲ. ಅವಾಗ ಸಾಕ್ಷಿ ಆಧಾರವನ್ನ ಕೇಳುತ್ತೆ ನಮ್ಮ ನ್ಯಾಯಾಂಗ. ನಾವು ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾದ್ರೆ ಒಂದು ಕಂಪ್ಲೇಂಟ್ ದರ್ಜಾ ಆಗ್ಬೇಕು ಫಸ್ಟು. ಬರೀ ಒಂದು ಪೆನ್ ಡ್ರೈವ್ ಆಧಾರದ ಮೇಲೆ, ಅದು ಏನೋ ಅವನೇ ಸೆಲ್ಫ್ ವಿಡಿಯೋ ಮಾಡ್ಕೊಂಡಿರೋದು ಪೆನ್ ಡ್ರೈವ್, ಅದರಲ್ಲಿ ನಾನೇ ಅಂತ ಅವ್ನು ಹೇಳ್ಕೊಂಡಿಲ್ಲ, ಅಥವಾ ಅವನೇ ನಾನು ನೋಡಿಲ್ಲ ವಿಡಿಯೋಗಳನ್ನ, ಅವನೇ ಅಂತಾನೂ ಯಾರಿಗೂ ನಮ್ಗೆ ಗೊತ್ತಿಲ್ಲ. ಇವಾಗೇನೋ ಅದು ಮಾಫ್ ಮಾಡಿದೀರ ಫೇಕು ಅಂತೇಳಿ ಅದು ಫೇಕ್ ಇದೆ ಅಂತಾನು ಹೇಳಿ ಕೆಲವು ನಾಯಕರು ಬಂತು ನೆಕ್ಸ್ಟ್ ಡೇನೆ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರ ಮನೆಯವರೆಲ್ಲ ಅವತ್ತು ಹಿಂದಿನ ದಿನ, ನಾಳೆ ವೋಟಿಂಗ್ ಅಂದ್ರೆ ಅವತ್ತು ರಿಲೀಸ್ ಆಗಿತ್ತಲ್ಲ ಪೆನ್ ಡ್ರೈವ್, ಅವತ್ತಿನ ದಿನ ಒಂದು 100 ಕುಟುಂಬದ ಮನೆಗಳಿಗೆ, ಸಂತ್ರಸ್ತ ಕುಟುಂಬದ ಮನೆಗಳಿಗೆ ಹೋಗಿ ಎಲ್ಲರಿಗೂ ಹೇಳಿದ್ರಂತೆ ಇದು ಫೇಕ್ ಇದೆ, ಕಾಂಗ್ರೆಸ್ ಅವ್ರು ಮಾಡಿರೋದು, ನೀವೇನು ಧೈರ್ಯವಾಗಿರಿ, ದಯವಿಟ್ಟು ಏನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರಂತೆ. ಅವಾಗ ಸಂದಿಗ್ಧ ಪರಿಸ್ಥಿತಿ ಇರುತ್ತೆ, ಯಾರೋ ಏನೋ ಒಂದು ಪೆನ್ ಡ್ರೈವ್ ಕೊಟ್ಟ ತಕ್ಷಣ ಹೋಗಿ ನಿಮ್ಮನ್ನ ಅರೆಸ್ಟ್ ಮಾಡ್ಬಿಡಲ್ಲ. ಯಾಕಂದ್ರೆ ಒಬ್ಬ ಸಂಸದರು ಜವಾಬ್ದಾರಿಯುತ ಒಬ್ಬ ಎಂ ಪಿ ಎಲೆಕ್ಷನ್ ಟೈಮ್ ನಲ್ಲಿ ಏನೋ ನಡೀತಿದೆ ಅಂದ್ರೆ ಓ ಎಲೆಕ್ಷನ್ ಗೋಸ್ಕರ ಯಾರೋ ಏನೋ ಮಾಡಿರ್ಬೋದೇನೋ ಅಂತ ಕಾದ್ ನೋಡ್ತಾರೆ. ಅದು ಕೆಲವೇ ಗಂಟೆಗಳು ಆಯೋಗಕ್ಕೆ ಬಂದ್ಬಿಡ್ತದ್ದು, ಪೆನ್ ಡ್ರೈವ್ ಬಂತು ಆಯೋಗಕ್ಕೆ ಯಾರೋ ತಲುಪಿಸಿದ್ರು, ತಕ್ಷಣ ಆಯೋಗದ ಚೇರ್ಮನ್ ಬಿದ್ದುಕೊಂಡು ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಪತ್ರ ಬರೆದ್ರು. ಆ ಪತ್ರದ ಆಧಾರದ ಮೇಲೆ ಅವತ್ತು ವೋಟಿಂಗ್ ಇತ್ತು ಇಡೀ ದಿನ, ತಕ್ಷಣ ಅವತ್ತು ಸಾಯಂಕಾಲನೇ ಅದ್ರ ಹಿಂದಿನ ದಿನ ರಾತ್ರಿನೇ ಬರೆದಿದ್ದಾರೆ, ಮುಖ್ಯಮಂತ್ರಿಗಳು ಆಕ್ಷನ್ ತಗೊಂಡಿದ್ದಾರೆ. ದೇರ್ ಇಸ್ ನೋ ಡಿಲೇ ಇನ್ ದ ಪ್ರೋಸೆಸ್ ಫ್ರಮ್ ನಮ್ಮ ಸರ್ಕಾರ. ಏನು ಕೇಂದ್ರ ಸರ್ಕಾರ ಇದೆಯಲ್ಲ, ಹೌದು ಅದು ಆಗ್ಬಾರ್ದು ಅಂತಾನೆ ನಾವು ಬೀದಿಗೆ ಬಂದಿರೋದು. ಇವಾಗ ಕೇಂದ್ರದ, ಇವಾಗ ಅವರು ರಾಜ್ಯದ ನಾಯಕರಲ್ಲ ಕೇಂದ್ರದ ನಾಯಕರು. ಪ್ರಜ್ವಲ್ ರೇವಣ್ಣ ಎನ್ ಡಿ ಎ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ, ಅವ್ರನ್ನ ಕೈ ಇಟ್ಕೊಂಡು ಮೋದಿ ಅವ್ರು ಬಂದು ಪ್ರಚಾರ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಿ, ಒಬ್ಬ ವಿಕೃತ ಕಾಮಿಯನ್ನ ಗೆಲ್ಲಿಸಿ, ಒಬ್ಬ ಕಾಮಿಯನ್ನ ಗೆಲ್ಲಿಸಿ, ಒಬ್ಬ ಅತ್ಯಾಚಾರಿಯನ್ನ ಗೆಲ್ಲಿಸಿ ಅಂತ ಓಟ್ ಕೇಳಿದ್ದಾರೆ. ಅಂತವ್ರ ಮೇಲೆ ನಾವು ಕ್ರಮ ತಗೊಳ್ಬೇಕಾದ್ರೆ, ಇವಾಗ ಅವನು ವಿದೇಶಕ್ಕೆ ಓಡೋಗಿದ್ದಾನೆ, ಇಂಟರ್ಪೋಲ್ ಅನ್ನ ಮುಖಾಂತರ ಏನಾದ್ರು ವಿಶ್ವ ಗುರುಗಳು, ನಮ್ಗೆ ವಿಶ್ವ ಗುರುಗಳು ಬಸವಣ್ಣ, ಆದ್ರೆ ಬಿಜೆಪಿ ನಾಯಕರಿಗೆ ವಿಶ್ವ ಗುರುಗಳು ಯಾರು ಅಂತ ಮೋದಿ ಅವರು. ವಿಶ್ವ ಗುರುಗಳು ವಿಶ್ವದಲ್ಲಿ ಓಡೋಗಿರ್ತಕ್ಕಂಥವ್ರಿಗೆ ಈಗಾಗ್ಲೇನೆ ಒಂದು ಸ್ಟೇಟ್ಮೆಂಟ್ ಮಾಡಿ, ಅವ್ರ ಕೈಯಲ್ಲಿ ಒಂದು ಚಿಟಿಕೆ ಹೊಡೆಯೋದ್ರಲ್ಲಾಗತ್ರಿ, ಅವರು ಅಲ್ಲಿಗೆ ಬರ್ದು ಆ ವಿದೇಶಕ್ಕೆ ಫ್ರಾಂಕ್ಫರ್ಟ್ ಅಂತ ಇತ್ತು, ಇವಾಗ ಏನೋ ದುಬೈಗೆ ಹೋಗಿದಾರಂತೆ, ಇಮ್ಮಿಡಿಯೇಟ್ ಬರಬೇಕು. ಅದೇನೋ ಪಾಸ್ಪೋರ್ಟ್ದು ವಿಚಾರ ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಆ ಪಾಸ್ಪೋರ್ಟ್ ಅನ್ನ ಇಮ್ಮಿಡಿಯೇಟ್ ತಗೋಬಿಡ್ಬೇಕು, ವಾಪಸ್ ತಗೋಬೇಕು, ಅವಾಗ ಅವ್ರಲ್ಲಿ ಇರೋಕ್ಕಾಗಲ್ಲ, ಬಂದ್ಬಿಡ್ಬೇಕು ವಿದೇಶಕ್ಕೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ ಮೇಡಮ್? ನೀವು ಹೇಳ್ತಾ ಇದ್ರೆ ಎನ್ ಡಿ ಎ ಅಭ್ಯರ್ಥಿ ಅಂತ, ಎನ್ ಡಿ ಎ ಅಭ್ಯರ್ಥಿ ಅನ್ನೋಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಕರೆಕ್ಟ್ ಆಗಿ ಹೇಳಿದ್ರಿ ನೀವು, ಸಂಸದ ಕರೆಕ್ಟ್ ಆಗಿ ಹೇಳಿದ್ರಿ ನೀವು, ಬಹಳ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. 5 ವರ್ಷಗಳ ಹಿಂದೆ ಪ್ರಜ್ವಲ್ ರೇವಣ್ಣನ ಈ ರೀತಿ ವಿಕೃತ ಕಾಮಿ ಮುಖ ಯಾರಿಗೂ ಗೊತ್ತಿರ್ಲಿಲ್ಲ. ಇವನು ಸೈಕೋ, ಇವನು ರೇಪಿಸ್ಟು, ಇವನು ಅತ್ಯಾಚಾರಿ ಅಂತ ನಿಮ್ಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಗೊತ್ತಿಲ್ಲ. ಗೊತ್ತಾದಾಗ ಅವ್ರು ಆಲ್ರೆಡಿ ಎನ್ ಡಿ ಎ ಜೊತೆ ಕೈ ಜೋಡಿಸ್ಕೊಂಡು ನಿಂತಿದ್ರು, ಬಿ ಜೆ ಪಿ ಜೊತೆ ಅಭ್ಯರ್ಥಿ ಆಗ್ಬಿಟ್ಟಿದ್ದಾರೆ. ನಾವೇನ್ ಮಾಡೋಕ್ಕಾಗುತ್ತೆ ಅವಾಗ? ನಾವಂತೂ ಈ ಸಲ ಟಿಕೆಟ್ ಕೊಟ್ಟಿಲ್ಲ. ಆದ್ರೆ ಅವನು ಈ ತರ ಕಾಮಿ ಇದ್ದಾನೆ, ಅವನು ರೇಪಿಸ್ಟ್ ಇದ್ದಾನೆ, ನೀವು ಟಿಕೆಟ್ ಕೊಡ್ಬಿಡಿ ಅಂತ ದೇವರಾಜೇಗೌಡ ಬರೆದ್ರು ಕೂಡ ಪತ್ರ, ನಾಯಕರು ಬಿಜೆಪಿ ನಾಯಕರು ಹೋಗ್ಬಿಟ್ಟು ಅವನ್ಗೆ ಕೊಡ್ತಾರೆ ಟಿಕೆಟ್. ಇದು ಆಶ್ಚರ್ಯ, ಅವನ್ನ ಪ್ರಶ್ನೆ ಮಾಡ್ಬೇಕು. 5 ವರ್ಷಗಳಿಂದ ಅವನ ಮೇಲೆ ಯಾವ್ದಾರ ಆರೋಪ ಇದ್ರೆ ನಂಗೆ ಏನೇ ಆಗ್ಲಿ, 4 ವರ್ಷ ಅಲ್ಲ ಸರ್, 5 ವರ್ಷ ಆಗಿದೆ ಎಲೆಕ್ಷನ್ ಆಗಿ. 5 ವರ್ಷಗಳ ಹಿಂದೆ ಯಾವ್ದಾದ್ರು ಪ್ರೂಫ್ ಅಥವಾ ಯಾರು ಬಂದು ಇವನ್ ಈ ರೀತಿ ಇದಾನೆ, ಇವನು ಕೊಡ್ಬೇಡಿ ಅಂತ ಹೇಳಿದಿದ್ರೆ ನಮ್ಗೆ ಪ್ರೂಫ್ ಕೊಡಿ. ನನಗ್ ಗೊತ್ತಿಲ್ಲ ಅವ್ರ ಪಾತ್ರ ಇದ್ರಲ್ಲಿ ಏನು ಇರಲ್ಲ, ಯಾಕಂದ್ರೆ ಅವ್ರು ನೇರವಾಗಿ ಚುನಾವಣೆಗೆ ಹೋಗ್ತಕ್ಕಂತ ಒಬ್ಬ ವಾರಿಯರ್. ನಮ್ ನಾಯಕರು ಇಬ್ರು ಇದಾರಲ್ಲ, ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್, ಒಬ್ರು ಟಗರು ಒಬ್ರು ಬಂಡೆ. ಗುದ್ದಕ್ಕೆ ಶುರು ಮಾಡಿದ್ರೆ ಚಚ್ಚಕ್ ಶುರು ಮಾಡೋದನ್ನ ವಿರೋಧಿಗಳನ್ನ ಮಾತ್ರ ಹೊರ್ತು, ಅದು ಏನು ಚುನಾವಣೆ ಕಣದಲ್ಲಿ ಒಂದು ಬೆಂಕಿ ಒಂದು ಬಿರುಗಾಳಿ. ನಾವಿಲ್ಲಿ ಸೀಡಿ ಗಿಡಿ ಇಟ್ಕೊಂಡು ಅಥವಾ ಪೆನ್ ಡ್ರೈವ್ ಇಟ್ಕೊಂಡು ಓಟ್ ಕೇಳೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಇರೋ ಮದ್ದು ಗುಂಡುಗಳು ಏನ್ ಗೊತ್ತಾ, 5 ಶಕ್ತಿಗಳು. ಏನು ಗೃಹಲಕ್ಷ್ಮಿ,
ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ, ಯುವನಿಧಿ ಇದನ್ನ ಕೇಳ್ಕೊಂಡು ನಾವು ಹೋಗ್ತಾ ಇದೀವಿ. ಮುಂದಕ್ಕೆ ಮಹಾಲಕ್ಷ್ಮಿ 1 ಲಕ್ಷ ಕೊಡ್ತೀವಿ ಅಂತ ಹೋಗ್ತಿವಿ ಬಿಟ್ರೆ ಪೆಂಡ್ರೋ ಗಿಂಡ್ರೋ ನಮ್ಗೆ ಗೊತ್ತಿಲ್ಲ. ಕೊನೆಯ ಪ್ರಶ್ನೆ, ನಿನ್ನೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಪದವನ್ನ ಬಳಕೆ ಮಾಡ್ತಾರೆ, ಪ್ರಜ್ವಲ್ ರೇವಣ್ಣ ಅವರು ಮಾಸ್ ರೇಪಿಸ್ಟ್ ಅನ್ನೋ ಪದವನ್ನ ಬಳಕೆ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಇನ್ನು ಕೂಡ ತನಿಖೆಗೆ ಹಾಜರಾಗಿಲ್ಲ, ಒಂದ್ ಕಡೆ ಅವ್ರ ಮೇಲೆ ಆರೋಪ ಸಾಬೀತಾಗಿಲ್ಲ, ಅಂತ ಸಂದರ್ಭದಲ್ಲಿ ಮಾಸ್ ರೇಪಿಸ್ಟ್ ಅನ್ನೋ ಪದ ಬಳಕೆಯನ್ನ ಬಿಜೆಪಿ ಅವರು ವಿರೋಧ ಮಾಡ್ತಾರೆ. ಸಂತ್ರಸ್ತರು ಬಂದು ಅವ್ರ ಹೆಸರು ಹೇಳಿದಾರಲ್ಲ, ಹೆಂಗಿದೆ ಅಂದ್ರೆ ವಿಚಾರಣೆ ಇದೆ, ಆರೋಪ ಸಾಬೀತುವರೆಗೂ ಏನು ಮಾತಾಡಂಗಿಲ್ವಂಗಾದ್ರೆ ಯಾಕೆ ಓಡೋಗಿದ್ದಾರೆ ಫಾರಿನ್ಗೆ? ಹೋಗ್ಲಿ, ಏನು ಬೇಡ, ಏನು ಇಲ್ಲ ಅಂದ್ಮೇಲೆ JDS ಅವ್ರು ಯಾಕೆ ಉಚ್ಚಾಟನೆ ಮಾಡಿದ್ದಾರೆ? ಪಕ್ಷದಿಂದ ಉಚ್ಚಾಟನೆ ಅಮಾನತ್ತು ವಾಟ್ ಎವರ್ ಆರೋಪ ಬಂದಂತ ಸಂದರ್ಭದಲ್ಲಿ ಇಲ್ಲ, ಅದರಲ್ಲಿ ಏನು ಪಾತ್ರ ನೋಡಿ, ಆದ್ರೆ ನೋಡಿ ಮಾಡಿರೋ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ರಾಹುಲ್ ಗಾಂಧಿ ನಾಯಕರು, ನಮ್ ನಾಯಕರು ಸರಿಯಾದ ಪದವನ್ನೇ ಬಳಸಿರ್ತಾರೆ, ಯಾಕಂದ್ರೆ ಅವ್ರಿಗೆ ಬಹಳ ಕಾಳಜಿ ಇದೆ ಮಹಿಳೆಯರ ಮೇಲೆ, ಅದರಲ್ಲೂ ಅಭ್ಯರ್ಥಿಗಳಾದಂತವ್ರಿಗೆ ಇಂಥ ಟಿಕೆಟ್ ಕೊಟ್ಟಿದಾರಲ್ಲ, ಟಿಕೆಟ್ ಆತರ ಆರೋಪ ಬಂದ ತಕ್ಷಣ ಟಿಕೆಟ್ ಕೊಡೋದೇ ಮಹಾ ತಪ್ಪಲ್ವಾ? ಅದನ್ನ ಹೇಳ್ಬೇಕಾಗತ್ತಲ್ವಾ? ಒಬ್ಬ ನಾಯಕ ಇವತ್ತು ನಮ್ಮ ಕರ್ನಾಟಕದ ಹೆಣ್ಮಕ್ಳ ಪರವಾಗಿ ಮಾತಾಡಿದ್ದಾರೆ, ನಾವು ಅದೇ ಧೈರ್ಯನ ಬಿಜೆಪಿ ನಾವು ತೋರಿಸ್ಬೇಕು. ರಾಹುಲ್ ಗಾಂಧಿ ಅವ್ರಿಗಿರೋ ತಾಕತ್ತು, ದಮ್ಮು, ಧೈರ್ಯ ಬಿಜೆಪಿ ನಾಯಕರಿಗೆ ಹಾಕಿಲ್ಲ. ಸ್ವಾಮಿ ಅವರು ಆರೋಪ ಮಾಡದಂಗೆ DK ಶಿವಕುಮಾರ್ ಅವರ ಪಾತ್ರನೇ ಇದ್ರೆ ಬಿಡುಗಡೆಯಲ್ಲಿ ಏನಾದ್ರು ಇದ್ರೆ ನಿಮ್ಮ ನಿಲುವೇನು? ಮಹಿಳೆ ತನಿಖೆ ಆಗ್ಲಿ, ಅದ್ರ ಬಗ್ಗೆ ಇನ್ನು ನಮ್ಗೇನು ನಿಲುವೇನು? ಅಕಸ್ಮಾತ್ ಪಾತ್ರ ಸಾಬೀತಾದ್ರೆ ಈಗ ಹೆಂಗ್ ಪ್ರಜ್ವಲ್ ಆಬಿದ್ ಪಾತ್ರ ಸಾಬೀತಾಗದೇನೆ ನೀವ್ ಇದ್ ಮಾಡ್ತಾ ಇದ್ರಲ್ಲ? ತನಿಖೆ ಆಗಿ ಆರೋಪ ಸಾಬೀತಾದ್ರೆ ಈ ನೆಲದ ಕಾನೂನಿನ ಬದುಕಿದೆ ಕಣ್ರಿ, ನ್ಯಾಯ ವ್ಯವಸ್ಥೆ ಇದೆ. ತಪ್ಪು ಯಾರೇ ಆಗ್ಲಿ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ತಪ್ಪನ್ನ ನ್ಯಾಯದ ಅಧೀನದಲ್ಲಿ ತಪ್ಪುಗಳಾಗಿದ್ರೆ ತಪ್ಪು. ರೇಪ್ ಇಸ್ ಎ ರೇಪ್, ಮರ್ಡರ್ ಇಸ್ ಎ ಮರ್ಡರ್. ತಪ್ಪು ತಪ್ಪು, ಆದ್ರೆ ಚಂಬು ಬೇಕಿದ್ರೆ ಜನ ಬಿಜೆಪಿಗಾಕಿ, ಗ್ಯಾರಂಟಿಗಳು ಬೇಕಿದ್ರೆ ನಿಮ್ಗೆ ಮಹಾಲಕ್ಷ್ಮಿ, ನಿಮ್ಮ ಮಹಾಲಕ್ಷ್ಮಿ ಮನೆ ಕರ್ಸ್ಕೊಳ್ಳಿ, ಗೃಹಲಕ್ಷ್ಮಿನ ಮನೆ ಕರ್ಸ್ಕೊಳ್ಳಿ, ಮಹಾಲಕ್ಷ್ಮಿ 1 ಲಕ್ಷ ಮನೆ ಕರ್ಸ್ಕೊಳ್ಳಿ, 1,02,000 ರೂಪಾಯಿ, 1,24,000 ರೂಪಾಯಿ ವರ್ಷಕ್ಕೆ. ಯಾಕ ಗೊತ್ತಾ? ನಿಮ್ ಜೇಬಿನ ಕದಿಯೋದ್ ಕಡಿಮೆ ಆಯ್ತಲ್ಲ, ಗಂಡಸರ ಜೇಬಿನ ಕದಿಯೋದ್ ಕಡಿಮೆ ಆಯ್ತು. ಇವಾಗ ನಾನು ಕದೀತಾ ಇದ್ದೆ ನನ್ ಗಂಡನ ಜೇಬಿಂದ ನಾನು ದುಡ್ಡು ಕದೀತಾ ಇದ್ದೆ, ದೇವ್ರ ಹಣೆಗೂ ಕದೀತಾ ಇದ್ದೆ. ಯಾಕಂದ್ರೆ ಮನೆ ನಡೆಸ್ಬೇಕಲ್ಲ ನಾವು, ಒಂದೊಂದ್ಸಲ ಗಂಡ ಕೇಳಿದ್ರೆ ಏ ಇಷ್ಟರಲ್ಲೇ ತೂಗುಸು ಅಂತಾರೆ, ನೆಂಟ್ರು ಬಂದಾಗ ಒಂದಷ್ಟು ಒಬ್ಬಟ್ಟು ಮಾಡ್ಬೇಕನ್ಸುತ್ತೆ, ಏನಾದ್ರು ಒಂದು ವಿಶೇಷ ಮಾಡ್ಬೇಕನ್ಸುತ್ತೆ, ಮಕ್ಕಳಿಗೆ ಏನ ಕೊಡ್ಸ್ಬೇಕನ್ಸುತ್ತೆ. ನೋಡಿ, ಮಹಿಳೆಯರಿಗಾಗೆ ಇವತ್ತು ಇದನ್ನ ಗ್ಯಾರಂಟಿ ಕೊಟ್ಟಿದ್ದಾರೆ, ನಿಮ್ಮನ್ ನೆಮ್ಮದಿಗಾಗಿ. ಈಗ ನಿಮ್ಗೆ ಕಾಟ ಕೊಡೋದ್ ಕಡಿಮೆ ಆಯ್ತು, ಬಸ್ ಚಾರ್ಜ್ ಕೊಡೋ ಅಂತ ಕೇಳಂಗಿಲ್ಲ, ಈಗ ಬಸ್ ಚಾರ್ಜ್ ಕೊಡೋ ಅಂತ ಕೇಳಂಗಿಲ್ಲ, ಏ ಒಂದ್ ಸೀರೆ ಕೊಡ್ಸ ಅಂತ ಕೇಳಂಗಿಲ್ಲ. ಅವರೇ ಸೀರೆ ತಗೊಂಡ್ ಬಂದ್ರೆ, ಏ ನೋಡ್ ಸೀರೆ ತಗೊಂಡಿದೀನಿ, ನಿಂಗೂ ಒಂದ್ ಶರ್ಟ್ ಕೊಡಿಸ್ತೀನಿ ಅಂತಾರೆ, ನಿಮ್ಗೂ ಒಂದ್ ಶರ್ಟ್ ಕೊಡಿಸ್ತೀನಿ ಅಂತಾರೆ. ತಪ್ಪ್ರಿ, ತಪ್ಪು ತಪ್ಪು ತಪ್ಪು, ಆತರ ಎಲ್ಲ ನೀವು ತುಂಬಾ ಇದಾಗಿ ಮಾತಾಡ್ಬೇಡಿ. ನೋಡಿ, 57,000 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಬಜೆಟ್ ಇಟ್ಟಿದೆ, ಸಿದ್ದರಾಮಯ್ಯನವರು DK ಶಿವಕುಮಾರ್ ಸರ್ಕಾರ. ಅದು ಲಂಚದಲ್ಲಿ ಹೊಟ್ಟೋಗ್ತಾ ಇತ್ತು, ಲಂಚದಲ್ಲಿ ತಿಂದ್ಬಿಡ್ತಾ ಇದ್ರು. 40% ಸರ್ಕಾರ, ಬಿಜೆಪಿ ಸರ್ಕಾರ ಲಂಚನ ತಿಂದ್ಬಿಡ್ತಾ ಇದ್ರು ಜನ, ಅದನ್ನ ತಗೋಬಂದ್ ಜನರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.